ಕಾಂಗ್ರೆಸ್ನ ನ್ಯಾಯಪತ್ರ ದೇಶದ ಧ್ವನಿಯಾಗಿದ್ದು ಭಾರತದ ಆಶಯಗಳ ದಾಖಲೆಯಾಗಿದೆ ಇದನ್ನು ಜನತೆ ರಚಿಸಿದ್ದಾರೆ ಎಂದು ಗಾಂಧಿ ಹೇಳಿದ್ದಾರೆ ದೆಹಲಿಯಲ್ಲಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮತ್ತು ಮಣಿಪುರದಿಂದ ಮಹಾರಾಷ್ಟ್ರದವರೆಗೆ ಎರಡು ಐತಿಹಾಸಿಕ ಪ್ರಯಾಣಗಳ ಮೂಲಕ ನಾವು ಜನರ ಅಗತ್ಯಗಳನ್ನು ಹತ್ತಿರದಿಂದ ಅರ್ಥ ಮಾಡಿಕೊಂಡಿದ್ದೇವೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿತ್ತು ಸರ್ಕಾರ ರಚನೆಯಾದ ತಕ್ಷಣ ಈಡೇರಿಸಲಾಗಿದೆ ಎಂದು ಹೇಳಿದರು ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಲ್ಲೂ ಚುನಾವಣೆಗೆ ಮುನ್ನ ನೀಡಿದ್ದ ಭರವಸೆಗಳನ್ನು ಸರ್ಕಾರ ರಚನೆಯಾದ ಕೂಡಲೇ ಈಡೇರಿಸಲಾಗಿದೆ ಈಗ ದೇಶಕ್ಕೆ ನೀಡಿದ ಭರವಸೆಗಳನ್ನು ಈಡೇರಿಸುವ ಸರದಿ ಬಂದಿದ್ದು ಸಾರ್ವಜನಿಕರು ನಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದಾರೆ कांग्रेस न प्रतियो भरोज्ञा न्याय, न्याय पत्र समृद्ध भारत के मार्गसूची इसको लिखा है जो किसानों ने हमें बताया खारगे जी को बताया मुझे बताया बाकी नेताओं को बताया वो हमने लिखा है हजारों लोगों से बात करके हमने ये हिंदुस्तान ये की आवाज है ये, ये नॉर्मल चुनाव नहीं है ये लोकतंत्र को बचाने का संविधान को बचाने का चुनाव है